ಭಾರತದ ಚುನಾವಣಾ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ಆಗಮಿಸಿರುವ ವಿವಿಧ ದೇಶಗಳ ಅಂತಾರಾಷ್ಟ್ರೀಯ ನಿಯೋಗ ನಿನ್ನೆ ಬೆಳಗಾವಿಗೆ ಭೇಟಿ ನೀಡಿತು. ಕಾಂಬೋಡಿಯಾ, ನೇಪಾಳ, ಮಾಲ್ಡೀವ್ಸ್, ಸೀಶೆಲ್ ಹಾಗೂ ಟ್ಯುನೇಷಿಯಾ ದೇಶಗಳ ಚುನಾವಣಾ ಆಯೋಗಗಳ 10 ಸದಸ್ಯರ ತಂಡವನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ ಬರಮಾಡಿಕೊಂಡರು. ಜಿಲ್ಲೆಯಲ್ಲಿ ಶಾಂತಿಯುತ ಹಾಗೂ ಸುಗಮ ಚುನಾವಣೆಗಾಗಿ ಕೈಗೊಳ್ಳಲಾಗಿರುವ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಅಂತಾರಾಷ್ಟ್ರೀಯ ನಿಯೋಗಕ್ಕೆ ವಿವರಿಸಿದರು. ಮಾದರಿ ನೀತಿ ಸಂಹಿತೆ ಪಾಲನೆಯ ಮೇಲೆ ನಿಗಾ ವಹಿಸುವ ಕೇಂದ್ರಕ್ಕೂ ನಿಯೋಗ ಭೇಟಿ ನೀಡಿತ್ತು. ಜಿಲ್ಲೆಯಾದ್ಯಂತ ಸ್ಥಾಪಿಸಲಾಗಿರುವ ಚೆಕ್ಪೋಸ್ಟ್ಗಳನ್ನು ನೇರ ನಿಗಾವಣೆ ಮಾಡುವ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ವೀಕ್ಷಿಸಿದ ನಿಯೋಗ ವಾರ್ತಾಭವನದಲ್ಲಿ ಸ್ಥಾಪಿಸಲಾಗಿರುವ ಕೇಂದ್ರಕ್ಕೂ ತೆರಳಿ ಮಾಹಿತಿ ಪಡೆದುಕೊಂಡಿತು. ಬಳಿಕ ದೂರದರ್ಶನದೊಂದಿಗೆ ನೇಪಾಳ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ದಿನೇಶ್ ಕುಮಾರ್ ಥಾಪಾಲ್ಯ, ಬೆಳಗಾವಿ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಲಾಗುತ್ತಿದೆ, ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಫಸ್ಟ್ ಆಫ್ ಆಲ್ ವಿ ವೆಂಟ್ ಟು ದಿ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂಡ್ ವಿ ವಿಟ್ನೆಸ್ ಸೋ ಮೆನಿ ಇನ್ಸ್ಟೆನ್ಸಸ್ ಆಫ್ ದ ಎಫೆಕ್ಟಿವ್ನೆಸ್ ಆಫ್ ಹ್ಯಾಂಡಲಿಂಗ್ ಸೋಷಿಯಲ್ ಮೀಡಿಯಾ ಅಂಡ್ ದಿ ಅದರ್ ಲಾಜಿಸ್ಟಿಕ್ಸ್ ಔಟ್ ದೇರ್. ಅಂಡ್ ದೆನ್ ವಿ ಕೇಮ್ ಟು ವಿಸಿಟ್ ದಿ ವಾಟ್ ಯು ಕಾಲ್ ಇಟ್ ದಿ ವಾರ್ ರೂಮ್. Where we saw so many cameras put everywhere in the city. ಐದು ದೇಶಗಳ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ, ಅಂತಾರಾಷ್ಟ್ರೀಯ ನಿಯೋಗ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಹೊಂದಿದೆ, ಜಿಲ್ಲಾಡಳಿತ ಅವರಿಗೆ ಅಗತ್ಯ ಮಾಹಿತಿ ನೀಡಿದೆ ಎಂದರು. ಸೋ ಇದನ್ನ ನೇಪಾಳದಿಂದ ಬಂದಿದ್ದಾರೆ, ಕ್ಯಾಂಬೋಡಿಯಾ, ಟುನೀಷಿಯಾ, ಮಾಲ್ಡೋವಾ ಮತ್ತು ಶೆಷಲಿಸ್. ಸೊ ಐದು ದೇಶದಿಂದ ಬಂದಿದ್ದಾರೆ. ನಿನ್ನೆ ರಾತ್ರಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು. ಸೊ ಅವರಿಗೆ ನಾವು ಎಲ್ಲ ಬ್ರೀಫಿಂಗನ್ನು ನಾವು ಕೂಡ ಮಾಡಿದ್ದೇವೆ.